ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಪರಮಾನಂದ, ನಾವು ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು, ಅದ್ಯಾವ್ದು ವರ್ಕೌಟ್ ಆಗಿಲ್ಲ ಅಂತ ಅನ್ಕೊಂಡಿದ್ವಲ್ಲ, ಹಾಗೇನು ಆಗಿಲ್ಲ ಕಣೋ, ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗಿದೆ. ಈ ಇಡಿಯಟ್ ಯಾವ ಪ್ಲಾನು ಅಂತ ಕೇಳ್ತಿದ್ಯಲ್ಲ, ಅದೇ ಆನಂದ. ಆದ್ರೆ ಇನ್ ಮುಂದೆ ನಾವ್ ಎಷ್ಟು ಹುಷಾರಾಗಿದ್ರು ಸಾಲಲ್ಲ ಕಣೋ, ಯಾಕೆಂದ್ರೆ ಅಮ್ಮ ಮತ್ತೆ ಶ್ರೀಧರ್ ನಮ್ ಬೆನ್ಗೆ ಬಿದ್ದಿದ್ದಾರೆ. ಇನ್ಮೇಲಿಂದ ನಾನ್ ನೇರವಾಗಿ ಫೀಲ್ಡ್ ಇಳಿಯಕ್ ಆಗಲ್ಲ, ನಾನೇನಿದ್ರು ಸೂತ್ರಧಾರಿ ಮಾತ್ರ, ಪಾತ್ರಧಾರಿಗಳು ಬೇರೆನೆ ಆಗಿರ್ತಾರೆ. ಯಾಕೆ ಹೀಗ್ ನೋಡ್ತಿದ್ಯಾ, ಏನಾಯ್ತು? ಸ್ವಲ್ಪ ಹೊತ್ತು ಮುಂಚೆ ಆದ್ಯ ವಿಷಯ ಕೇಳಿ ಕಣ್ಣೀರ್ ಹಾಕಿ ಅವಳಗ್ ಸಮಾಧಾನ ಮಾಡಿದ್ದ ಸುಹಾಸಿನಿ ನೀನೇನಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ, ನಾನೇ ಡಬಲ್ ರೋಲ್ ಮಾಡ್ತಾ ಇದೀನಿ ಇಲ್ಲಿ. ನೀನು ಡಬಲ್ ರೋಲ್ ಅಲ್ದೇ ಇರ್ಬೋದು, ಆದ್ರೆ ಎರಡ್ ತಲೆ ನಾಗರ ಹಾವು. ನಾನೋ ತಾಯಿ, ನೀನೋ ತಾಯಿ, ನಮ್ಮಿಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡು. ನಿಜ ಹೇಳು, ಆದ್ಯ ಮೆಟ್ಲಿ ಇಳಿಯೋವಾಗ ಎಡು ಬಿದ್ದೋದ್ಲ ಅಥವಾ ಹೀಗಾಗೋದಕ್ಕೆ ಅದರಲ್ಲಿ ನಿಂದೆ ಏನಾದರೂ ಕಿತಾಪತಿ ಇದೆಯಾ? ಅಮ್ಮ, ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ? ಅಲ್ಲ, ಇಂಥ ನೀಚ್ ಕೆಲಸ ನಾನೇ ಮಾಡ್ತೀನಿ ಅಂತ ನಿನಗೆ ಯಾಕೆ ಅನ್ನಿಸ್ತಾ ಇದೆ? ಆದ್ಯ ನನ್ನ ಸ್ವಂತ ಮಗಳು, ಅವಳಿಗೆ ಮುಳ್ಳಾಗೋ ಅಂತ ಕೆಟ್ಟ ತಾಯಿ ನಾನಲ್ಲ. ಅದನ್ನ ನೀನೇ ಹೇಳ್ಕೊಂಡ್ರೆ ನಂಬೋ ಅಷ್ಟು ದಡ್ಡಿ ನಾನಲ್ಲ. ಯಾರಿಗೆ ಯಾವಾಗ ಏನ್ ಬೇಕಾದ್ರೂ ಮಾಡಿಸ್ತೀಯ, ಯಾಕೆಂದ್ರೆ ನಿನಗೆ ಒಳ್ಳೆ ಉದ್ದೇಶ ಇಲ್ಲ. ಎಂತ ನೀಚ್ ಕೆಲ್ಸನಾದ್ರೂ ಮಾಡಿಸ್ತೀಯ ಅನ್ನೋ ಭಯ ನನಗೆ ಕಡೆ. ಸಾಕು ಸುಮ್ಮನೆ ಇರಮ್ಮ, ಮೊದ್ಲು ನಿನ್ ತಲೆಲಿರೋ ಪೂರ್ವಗ್ರಹನ ತೆಗ್ದಾಕು. ಅಲ್ಲ, ಆಗೋ ಕೆಟ್ಟ ಕೆಲ್ಸಕ್ಕೆಲ್ಲ ನಾನೇ ಕಾರಣ ಅನ್ನೋ ರೀತಿ ಯಾಕೆ ಮಾತಾಡ್ತೀಯ ಹೇಳು? ನನಗೂ ತುಂಬಾ ಬೇಜಾರಾಗಿದೆ, ಅದ್ರ ಮೇಲೆ ಮತ್ತೆ ಚುಚ್ಚ ಮಾತಾಡ್ಬೇಡ ಅಮ್ಮ. ನಿನಗೂ ಅಂತ ಸಂವೇದನೆ ಎಲ್ಲ ಶುರುವಾದ್ರೆ ಎಲ್ರಿಗೂ ಒಳ್ಳೇದೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ, ಆದ್ಯಗೆ ಹೀಗಾಗಿರೋದ್ರಲ್ಲಿ ನಿನ್ನ ಪಾತ್ರ ಏನಾದ್ರೂ ಇದೆ ಅಂತ ನನಗೆ ಗೊತ್ತಾದ್ರೆ ಆಗ್ಲೇ ನಿನಗೆ ದರಿದ್ರ ವಕ್ಕರ್ಸ್ಕೊಳ್ತು ಅದಕ್ಕೋ. ನಾನ್ ಮಾತ್ರ ಸಹಿಸಲ್ಲ, ಹುಷಾರ್. ಗಟ್ಟಿಮೇಳ, ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.